ಬಂದವರು ಬಂದ ನಂತರ ಅದನ್ನ ಹೋರಾಡಿ ಗೆದ್ದು ಬಂದವರು ಈಗ ಮಾತನಾಡ್ತಾ ಇದ್ರು. ಕೊರೋನಾ ಗೆದ್ದ ಚಿತ್ರದುರ್ಗದ 96 ವರ್ಷ ವಯಸ್ಸು, ಕೊರೋನಾ ಏನೇನೋ ಮಾಡಿಬಿಡುತ್ತೆ ಅನ್ನೋ ಆತಂಕ ಇತ್ತಲ್ಲ, ಇದು ಎಕ್ಸಾಂಪಲ್ ನೋಡಿ. ಆಸ್ಪತ್ರೆಗೆ ಹೋದ ಮೇಲೂ ನನಗೆ ಒಳ್ಳೆಯ ಚಿಕಿತ್ಸೆ ಕೊಟ್ಟರು. ಹಿರಿಯೂರಿನ 96 ವರ್ಷದ ಗೋವಿಂದಮ್ಮ ಹೇಳುವಂತಹ ಮಾತುಗಳಿದು. ಕೊರೋನಾ ಗೆದ್ದು ಬಂದ 96 ವರ್ಷದ ಅಜ್ಜಿ, ಅವರಲ್ಲೇ ಇಷ್ಟೊಂದು ಸ್ಪೋರ್ಟಿವ್ನೆಸ್ ಇದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಕೊರೋನಾ ಭಯವನ್ನ ಹೋಗ್ಲಾಡಿಸೋ, ಭಯವನ್ನ ಬಿಟ್ರೆ ಮಾತ್ರ ಕೊರೋನಾವನ್ನ ಗೆಲ್ಲಬಹುದು ಅಂತ. ಭಯ ಇಟ್ಕೊಂಡು ನೀವು ಕೊರೋನಾ ಜೊತೆಗೆ ಹೋರಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಎಕ್ಸಾಂಪಲ್ 96 ವರ್ಷದ ಈ ಅಜ್ಜಿ. ಅಜ್ಜಿಯ ಕಥೆನ ಕೇಳಿದ್ರೆ ನಿಜವಾಗ್ಲೂ ಎಂಥವರಿಗೂ ಒಂದು ಹುರುಪು ಬರುತ್ತೆ. ಎಸ್, ನಾನು ಕೂಡ ನಾಳೆ ದಿನ ಕೊರೋನಾ ಬಂದ್ರೆ ಗೆದ್ದು ಬರಲೇಬೇಕು, ಯಾವ ಭಯವನ್ನೂ ಪಟ್ಕೊಳ್ಬಾರ್ದು, ಜೊತೆಗೆ ಭಯದಲ್ಲೇ ನಾವು ನರಳೋದಕ್ಕಿಂತ ಕೊರೋನಾ ಬಂದ್ರ ನಂತರ ಅದನ್ನ ಫೇಸ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಆಲೋಚಿಸ್ಬೇಕು ಅನ್ನೋದಕ್ಕೆ ಈ ಅಜ್ಜಿ ಏನ್ ಹೇಳ್ತಾರೆ ಕೇಳಿ. ಅಮ್ಮ ನಮಸ್ಕಾರ. ನಮಸ್ಕಾರ ಅಮ್ಮ. ನಿಮ್ಮ ವಯಸ್ಸು ಎಷ್ಟಮ್ಮ? 96. ನಿಮ್ಮ ಹೆಸರು? ಗೋವಿಂದಮ್ಮ. ಮನೆಯಲ್ಲಿ ಏನಾದ್ರೂ ಕೆಲಸ ಮಾಡ್ತಿರ್ತೀರಾ ಇವಾಗ್ಲೂ? ಏನಿಲ್ಲ. ನಿಮಗೆ ಕೊರೋನಾ ಪಾಸಿಟಿವ್ ಅಂತ ಗೊತ್ತಾದಾಗ ಏನಾದ್ರು ಭಯ ಆಗಿತ್ತ? ಏನಿಲ್ಲ. ಆಸ್ಪತ್ರೆಯಲ್ಲಿ ಇದ್ದಾಗ ಮನೆ ನೆನಪು ಆತರ ನೆನಪು ಬಂತು? ಬಂದ್ರು ಮೊಮ್ಮಕ್ಳ ಹತ್ರ ಮಕ್ಳ ಹತ್ರ ಮಾತಾಡಿದ್ವಿ, ಚೆನ್ನಾಗಿದ್ದೀನಿ ಅಂತ ಹೇಳಿದೆ. ಅಲ್ಲಿ ಹಾಸ್ಪಿಟಲ್ ಅಲ್ಲಿ ನಿಮಗೆ ವೈದ್ಯರು ನರ್ಸು ಅವರೆಲ್ಲ ಹೇಗ್ ನೋಡ್ಕೊಂತಿದ್ರು? ಅವರು ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲ. ಅಲ್ಲಿ ಕೊರೋನಾ ಬಂದಿತ್ತಲ್ಲ ನಿಮಗೆ ಪಾಸಿಟಿವ್ ಅಂತ ಗೊತ್ತಾಗಿತ್ತು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರಿ, ಅವಾಗ ಏನೇನ್ ಅನಿಸ್ತಿತ್ತು ನಿಮಗೆ? ಭಯ ಆಗಲ್ಲ? ಏನಾಗಲಿಲ್ಲ, ಭಯ ಏನಾಗ್ಲಿಲ್ಲ. ಆಸ್ಪತ್ರೆಯಲ್ಲಿ ಇದ್ದಾಗ ಮನೆಯವರ ಜೊತೆ ಮೊಬೈಲ್ ಅಲ್ಲಿ ಎಲ್ಲ ಮಾತಾಡಿದ್ರ? ಮಾತಾಡಿದ್ರು. ನಿಮಗೆ ಆಹಾರ ಏನನ್ ಕೊಡ್ತಿದ್ರು? ಇಡ್ಲಿ, ದೋಸೆ, ಉಪ್ಪಿಟ್ಟು, ಇದು ಚಿತ್ರಾನ್ನ ಎಲ್ಲ ಕೊಟ್ರು. ಮನೆಯಲ್ಲೂ ಅದನ್ನೇ ಸೇವಿಸ್ತೀರಾ ನೀವು? ಮನೆಯಲ್ಲೂ ತಿಂತೀವಿ, ಅಲ್ಲೇ ತಿಂತೀವಿ. ಈಗ ನೀವು ಚಿತ್ರದುರ್ಗ ಕೋವಿಡ್ ಹಾಸ್ಪಿಟಲ್ ಅಲ್ಲಿ ಇದ್ರಿ, ಹಾಸ್ಪಿಟಲ್ ಅಲ್ಲಿ ಹಾಸ್ಪಿಟಲ್ ಹೇಗಿತ್ತು, ವೈದ್ಯರ ನರ್ಸ್ ಎಲ್ಲ ಹೆಂಗ್ ನೋಡ್ಕೊಂಡ್ರು ನಿಮ್ನ? ಹಾಸ್ಪಿಟ್ಲು ಚೆನ್ನಾಗಿತ್ತು, ಅವರು ಚೆನ್ನಾಗಿ ನೋಡ್ಕೊಂಡ್ರು, ಎಲ್ಲ ಅನುಕೂಲ ಐತೆ. ಆಸ್ಪತ್ರೆಯವರು ಚೆನ್ನಾಗಿ ನೋಡ್ಕೊಂಡ್ರು, ಜೊತೆಗೆ ಅಜ್ಜಿಯ ಆತ್ಮಸ್ಥೈರ್ಯ ಕೂಡ ಅಷ್ಟೇ ಚೆನ್ನಾಗಿತ್ತು. ಹಾಗಾಗಿ 96 ವರ್ಷ ಆದ್ರೇನು, ನಾನು ಕೊರೋನಾವನ್ನ ಮಣಿಸ್ತೀನಿ, ಕೊರೋನಾ ವಿರುದ್ಧ ಹೋರಾಡಿ ಗೆದ್ದು ಬರ್ತೀನಿ ಅನ್ನುವಂತಹ ಪಣವನ್ನ ಈ ಅಜ್ಜಿ ತೊಟ್ಟಿದ್ರು. ಹಾಗಾಗಿಯೇ ಆಸ್ಪತ್ರೆಯಲ್ಲಿದ್ದರೂ ಕೂಡ ಏಕಾಂಗಿತನ ಅವರನ್ನ ಕಾಡಲಿಲ್ಲ, ಬದಲಾಗಿ ಅವರು ಫೋನ್ನಲ್ಲೇ ಮೊಮ್ಮಕ್ಕಳ ಜೊತೆಗೆ ಮಾತನಾಡ್ತಾ ಸಮಯ ಕಳೀತಾ ಇದ್ರು, ಮನೆಯವರೊಟ್ಟಿಗೆ ಮಾತನಾಡ್ತಾ ಸಮಯ ಕಳೀತಾ ಇದ್ರು, ಆಸ್ಪತ್ರೆಯಲ್ಲಿ ಕೂಡ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಇಷ್ಟೆಲ್ಲದರ ಮಧ್ಯೆ ಕೊರೋನಾ ಇದೆ, ನನಗೇನೋ ಆಗ್ಬಿಡುತ್ತೆ ಅನ್ನೋ ಆತಂಕ ಆದರೂ ಹೇಗೆ ಬರ್ಲಿಕ್ಕೆ ಸಾಧ್ಯ? ಇಷ್ಟೆಲ್ಲ ಇದ್ದದಕ್ಕೆ, ಆ ಅಜ್ಜಿಯ ಧೈರ್ಯ ಹೆಚ್ಚಾಗಿದ್ದಕ್ಕೆ ಈಗ ಆ ಅಜ್ಜಿಯನ್ನು ನಾವೀಗ ಮಾತನಾಡಿಸ್ಲಿಕ್ಕೆ ಸಾಧ್ಯ ಆಯಿತು. ಇನ್ನೊಂದು ಸರಿ ಕೇಳೋಣ 96 ವರ್ಷದ ಅಜ್ಜಿಯ ಮಾತನ್ನು.